ಮಾದಿಗ ದಂಡೋರ ಸಮಾಜದವರು ಕಾಂಗ್ರೆಸ್ಗೆ ಮತ ನೀಡುವುದಿಲ್ಲ ಎಂದು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಜು ಹದನೂರ್ ಆಗ್ರಹಿಸಿದ್ದರು. ಹೌದು, ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ನಮ್ಮ ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ ಏನು ಮಾಡಿದೆ ಹೇಳಲಿ. ಅವರು ಎಸ್ಜೆ ಸದಸ್ಯಕ್ಕಾಗಿ ವರ್ಷದಿಂದ ಹೋರಾಟ ಮಾಡುತ್ತಿದ್ದರು. ಕಾಂಗ್ರೆಸ್ ನಾಯಕರಿಗೆ ಅದು ಗೊತ್ತಾಗುತ್ತಿಲ್ಲವೇ? ಇದರ ಬಗ್ಗೆ ಹುಬ್ಬಳ್ಳಿ ಸಮಾವೇಶದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದರು. ಕೇವಲ ಚರ್ಚೆ ಮಾಡಿ ನಮ್ಮ ಮೂಗಿಗೆ ಬೆಣ್ಣೆ ಸವರದಂತೆ ಮಾಡಿದರು. ರಾಹುಲ್ ಗಾಂಧಿ ರಾಯಚೂರಿಗೆ ಆಗಮಿಸಿದಾಗ ಅವರಿಗೆ ಕಪ್ಪು ಪಟ್ಟಿ ತೋರಿಸಿದರು, ಅದಕ್ಕೆ ಅವರು ಕ್ಯಾರಿ ಎನ್ನಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರು ಅಂತ ಕೇವಲ ಹೇಳಿಕೊಳ್ಳಲಕ್ಕಷ್ಟೇ ಸೀಮಿತವಾಗಿದ್ದಾರೆ. ಇದೇ ರೀತಿಯಾಗಿ 27/5/2017 ಶಾಂತಿಯುತ ಹೋರಾಟ ಸಾಕಾಗಿ ಕಪ್ಪು ಬಾವುಟ ಹಾರಿಸಿ ಪ್ರತಿಭಟನೆ ಮಾಡಿದರೂ ಕೂಡ ನಮ್ಮ ಬಗ್ಗೆ ಯಾವುದೇ ಚಿಂತೆ ಮಾಡಲಿಲ್ಲ. ಸಿದ್ದರಾಮಯ್ಯ, ಸಿಎಂ ಕುಮಾರಸ್ವಾಮಿ, ಹೆಚ್ ಆಂಜನೇಯ, ಪ್ರಿಯಾಂಕಾ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಕೇವಲ ಆಶ್ವಾಸನೆಯನ್ನ ಹೇಳಿಕೊಂಡೇ ಬರುತ್ತಿದ್ದಾರೆ. ಇವರ ಸುಳ್ಳು ಆಶ್ವಾಸನೆಯನ್ನು ನಂಬುತ್ತಾ ಬಂದಿದ್ದೇವೆ. ಈಗ ಹಾಗಿಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕುವುದಿಲ್ಲ ಎಂದು ಹೇಳಿದ್ದಾರೆ. ತಮ್ಮ ಬೇಡಿಕೆ ನ್ಯಾಯಬದ್ಧವಾಗಿದೆ, ನಾವು ಒಂದು ತಿಂಗಳು ಅವಕಾಶ ಮಾಡಿಕೊಡ್ರಿ, ನಾವು ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಿರ್ತಾರೆ. ಹೀಗಾಗಿ ನಮಗೆ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿ ಬಾರಿ ನಮಗೂ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಒಂದು ತಾರತಮ್ಯ ಮಾಡುವುದರಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂಚೂಣಿಯಲ್ಲಿದೆ. ಅದರಿಂದ ನಾವು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಿ ನಮ್ಮ ನ್ಯಾಯವನ್ನು ತೀರಿಸ್ಕೊಳ್ತೇವೆ. ಅಂದ್ರೆ ಮುಂದೆ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಲಾರದೆ ಓಟ್ ಮಾಡಿ ಬಿಜೆಪಿಯನ್ನು ಗೆಲ್ಲಿಸಿದರೆ ನಮ್ಮ ಉದ್ದೇಶ ಅದು. ಕಾಂಗ್ರೆಸ್ ಅಲ್ಲಿ ಇರುವವರೆಲ್ಲ ಸುಳ್ಳುಗಾರರು, ಅವರಿಗೆ ನೈತಿಕತೆಯ ಇಲ್ಲ ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಹೇಳಿದ್ದಾರೆ. ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಯಡಿಯೂರಪ್ಪ ಅವರ ಡೈರಿ ಬಿಡುಗಡೆ ಮಾಡಿ ಜಂಭ ಕೊಚ್ಚಿಕೊಂಡ ಕಾಂಗ್ರೆಸ್ಗೆ ಹಾಗೂ ಸರ್ಜೇವಾಲ್ಗೆ ಈಗ ಬುದ್ಧಿ ಬಂದಿರಬಹುದು. ಆ ಡೈರಿ ಸುಳ್ಳು ಎಂದು ತನಿಖೆಯಾದ ಮೇಲೆ ಗೊತ್ತಾಗಿದ್ದು ಚುನಾವಣೆ ಸಮಯದಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸಲು ನೋಡಿದರು. ಆದರೆ ಈಗ ಆ ಡೈರಿ ಅವರೇ ರಚಿಸಿದ್ದು ಎಂದೇ ಗೊತ್ತಾಗಿದೆ. ಕಾಂಗ್ರೆಸ್ನವರು ಈ ರೀತಿಯಾದ ಕೆಳಮಟ್ಟಕ್ಕೆ ಎಡೆಯುತ್ತಾರೆ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ನಂತರ ಮಾತನಾಡಿದ ಬಿಜಿ ಪಾಟೀಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರು 371J ಮಾಡಿದ್ದೀನಿ ಎಂದು ಜಂಬ ಕೊಚ್ಚಿಕೊಳ್ತಾರೆ. ಆದರೆ 371J ಯಾವ ಹೈದರಾಬಾದ್ ಕರ್ನಾಟಕದವರಿಗೆ ನೀವು ಕೆಲಸವನ್ನ ನೀಡಿದ್ದೀರಿ ಎಂದು ಹೇಳಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹರಿಹಾಯ್ದರು. ನಂತರ ಮಾತನಾಡಿದ ಎನ್ ರವಿಕುಮಾರ್, ಕಾಂಗ್ರೆಸ್ನವರಿಗೆ ಯಾವುದೇ ನೈತಿಕತೆ ಇಲ್ಲ, ಬೊಗಳೆ ಬಿಡುವ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಎಂದು ಹೇಳಿದ ಅವರಿಗೆ, ಮಾಧ್ಯಮದವರು ರೈಲ್ವೆ ಡಿವಿಷನ್ ಹಾಗೂ ಕೆಲವು ರೈಲ್ವೆಗಳು ಕಲಬುರಗಿಯಲ್ಲಿ ನಿಲ್ಲುತ್ತಿಲ್ಲ, ಇದು ಗೋಯಲ್ ಅವರಿಗೆ ಹೇಳಬೇಕು ಎಂದಾಗ ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಕಾಂಗ್ರೆಸ್ ಪಕ್ಷದ ಏನು ರಾಷ್ಟ್ರೀಯ ವಕ್ತಾರರಾಗಿರ್ತಕ್ಕಂಥ ರಣದೀಪ್ ಸರ್ಜೇವಾಲ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ನಕಲಿ ದಾಖಲೆಗಳನ್ನು ಪ್ರದರ್ಶಿಸ್ತಕ್ಕಂಥ ರಣದೀಪ್ ಸರ್ಜೇವಾಲ ಅವರು ತಕ್ಷಣವೇ ಅವರು ಪಕ್ಷಕ್ಕೆ ಮತ್ತು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹವನ್ನು ಮಾಡ್ತಾ ಇದೆ. ಇದು ವಿನಾಕಾರಣ ಯಾವ ಸನ್ಮಾನ್ಯ ಈ ರಾಜ್ಯದ ಬಲಿಷ್ಠ ನಾಯಕರಲ್ಲಿ ಒಬ್ಬರು ಅಗ್ರಗಣ್ಯರಾಗಿರ್ತಕ್ಕಂಥ BS ಯಡಿಯೂರಪ್ಪನವರಿಗೆ ಚ್ಯುತಿ ತರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಸುಳ್ಳು ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಯಾವ ಅಧಿಕಾರಿಗಳು IT ಅಧಿಕಾರಿಗಳು ಹಿಂದೇನೆ ವಿಚಾರಣೆ ಮಾಡಿ ಇದು ಸುಳ್ಳು ಅಂತೇಳಿ ಈಗಾಗಲೇ ಸಾಬೀತಾಗಿದೆ. ಅದನ್ನು ಈ ರಾಜ್ಯದಲ್ಲಿ ಏನು JDS ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಆಕ್ರೋಶಗೊಂಡಿರ್ತಕ್ಕಂಥ ದಿಕ್ಕಿನಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರ ಹೆಸರನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ಯಾವ ರಾಷ್ಟ್ರೀಯ ಒಂದು ವಕ್ತಾರರಾಗಿರ್ತಕ್ಕಂಥ ರಣದೀಪ್ ಸರ್ಜೇವಾಲ ತಕ್ಷಣ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೇಶದ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಪಕ್ಷದ ಗೆಲುವಿಗಾಗಿ ವರಿಷ್ಠರು ಹೊಸ ರಣತಂತ್ರ ಅನುಸರಿಸುತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈ ಬಾರಿ ಗೆಲುವು ಸಾಮರ್ಥ್ಯ, ಕಾರ್ಯದಕ್ಷತೆ ಮತ್ತು ವರ್ಚಸ್ಸು ಆಧರಿಸಿ ಟಿಕೆಟ್ ನೀಡುವಾಗ ಮೂರನೇ ಒಂದು ಪಾಲಿಗಿಂತಲೂ ಹೆಚ್ಚು ಸಂಸದರನ್ನ ಕೈಬಿಡುವ ಸಾಧ್ಯತೆ ದಟ್ಟವಾಗಿದೆ. 25 ಹೆಚ್ಚು ಸಂಸದರ ಸಾಧನೆ ಕಳಪೆಯಾಗಿದ್ದು ಅವರನ್ನ ಇಟ್ಟುಕೊಂಡರೆ ಪಕ್ಷಕ್ಕೆ ಹಾನಿ ಹೆಚ್ಚಾಗಬಹುದು. ಹೀಗಾಗಿ ಅವರಿಗೆ ಟಿಕೆಟ್ ನಿರಾಕರಿಸುವ ಸಂಭವ ಹೆಚ್ಚು ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ನಿಕಟವರ್ತಿ ಮೂಲವೊಂದು ತಿಳಿಸಿದೆ.
ರಾಜ್ಯದ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆಯೂ ವಿಸ್ತೃತವಾಗಿ ಚರ್ಚಿಸಲಾಗುತ್ತಿದ್ದು, ನಮೋ ಆಪ್ ಮೂಲಕ ನಡೆಸಿದ ಸಮೀಕ್ಷೆಗಳು ಸೇರಿದಂತೆ ನಾನಾ ವಿಧಾನಗಳ ಮೂಲಕ ಜನರು ಮತ್ತು ಕಾರ್ಯಕರ್ತರ ಪ್ರತಿಕ್ರಿಯೆಗಳನ್ನು ಆಧರಿಸಿ ಅಭ್ಯರ್ಥಿಗಳ ಮೌಲ್ಯಮಾಪನ ಮಾಡಲಾಗಿದೆ ಎಂದು ಪಕ್ಷದ ಮೂಲಗಳು ಹೇಳಿವೆ. ಸಮಾಜವಾದಿ ಪಕ್ಷವು 2019 ಲೋಕಸಭಾ ಚುನಾವಣೆಗಾಗಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ತಮ್ಮ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರು ಸ್ಪರ್ಧಿಸುತ್ತಿದ್ದ ಅಜಂಗಡ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. ಪ್ರಮುಖ ನಾಯಕ ಅಜಂ ಖಾನ್ ಅವರು ರಾಮ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿಯ ಜೊತೆಗೆ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಎಸ್ಪಿ ಪ್ರಕಟಿಸಿದೆ. ಆದರೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಪಕ್ಷದ ವರಿಷ್ಠ ಮುಲಾಯಂ ಸಿಂಗ್ ಯಾದವ್ ಅವರ ಹೆಸರಿಲ್ಲ. ಅಖಿಲೇಶ್ ಮಾಯಾವತಿ ಲೋಕ್ ಚುನಾವಣೆಗೆ ಸ್ಪರ್ಧಿಸಿಲ್ಲ. ಯಾಕೆ ಗೊತ್ತೇ? 2014 ಅಜಂಗಡದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಗೆಲುವು ಸಾಧಿಸಿದ್ದರು. ಈ ಬಾರಿ ಮುಲಾಯಂ ಸಿಂಗ್ ಅವರು ಮೈನ್ಪುರಿ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಅಖಿಲೇಶ್ ಅವರ ಪತ್ನಿ ಡಿಂಪಲ್ ಯಾದವ್ ಅವರು ಸಂಸದೆಯಾಗಿರುವ ಕನ್ನಂಚಿನಿಂದ ಸ್ಪರ್ಧಿಸುತ್ತಾರೆ ಎನ್ನುವುದು ಕೂಡ ಹುಸಿಯಾಗಿದೆ. ಈಗಾಗಲೇ 8 ಘೋಷಿಸಿದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಡಿಂಪಲ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ನಿಪ್ಪಾಣಿ ಸ್ಥಳೀಯ ವಿದ್ಯಾ ಸಂವರ್ಧಕ ಮಂಡಳದ ಪದವಿ ಮಹಾವಿದ್ಯಾಲಯದಲ್ಲಿ ಕಳೆದ 1 ನಡೆಯುತ್ತಿರುವ ವಿಎಸ್ಎಂ ಹಬ್ಬ 2019 ಶನಿವಾರ ಟ್ರೆಡಿಷನಲ್ ಡೇ ಆಚರಣೆಯೊಂದಿಗೆ ಕೊನೆಗೊಂಡಿತ್ತು. ಟ್ರೆಡಿಷನಲ್ ಡೇ ಅಂಗವಾಗಿ ವಿದ್ಯಾರ್ಥಿಗಳು ವಿವಿಧ ಆಕರ್ಷಣೀಯ ಬಟ್ಟೆ ಧರಿಸಿ ಸಂಗೀತದ ತಾಣಕ್ಕೆ ಕುಳಿದು ಕುಪ್ಪಣಿಸಿದರು. ಬಹಳಷ್ಟು ವಿದ್ಯಾರ್ಥಿನಿಯರು ಅಪ್ಪಟ ಭಾರತೀಯ ನಾರಿಯಂತೆ ಲಕ್ಷಣವಾಗಿ ಸೀರೆ ಉಟ್ಟು ಬಂದರೆ ವಿದ್ಯಾರ್ಥಿಗಳಲ್ಲಿ ಕೆಲವರು ಪಂಚೆ ಮೊದಲಾದ ವಿವಿಧ ಬಟ್ಟೆಗಳನ್ನು ಧರಿಸಿದ್ದರು. ಪ್ರಾಚಾರ್ಯರು ಸೇರಿದಂತೆ ಸಿಬ್ಬಂದಿ ಸಹ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿದ್ದು ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಸಮಾರಂಭದಲ್ಲಿ ಸಿಂಗರಿಸಿದ ಎತ್ತುಗಳೊಂದಿಗೆ ಚಕ್ಕ ಗಾಡಿಯಲ್ಲಿ ಬಂದ ವಿದ್ಯಾರ್ಥಿಗಳಂತೂ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಪರಿಣಮಿಸಿದ್ದರು. ಈ ಹಬ್ಬವನ್ನ ವಿದ್ಯಾರ್ಥಿಗಳೆಲ್ಲರೂ ರಾಷ್ಟ್ರಗೀತೆಯೊಂದಿಗೆ ಆರಂಭಿಸಿದ್ದು ವಿಶೇಷವಾಗಿತ್ತು. ಕಳೆದ 1 ಮಹಾವಿದ್ಯಾಲಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ದಿನ, ಕಪ್ಪು ಮತ್ತು ಬೆಳಪು ದಿನ, ಅವಳಿ ದಿನ ಅಂದ್ರೆ ಟ್ವಿನ್ಸ್ ಡೇ, ಪಾಶ್ಚಿಮಾತ್ಯ ದಿನ ಅಂದ್ರೆ ವೆಸ್ಟರ್ನ್ ಡೇ, ವರ್ಣರಂಜಿತ ದಿನ ಕಲರ್ಫುಲ್ ಡೇ, ಸಹಿ ದಿನ ಸಿಗ್ನೇಚರ್ ಡೇ ಹಾಗೂ ಸಾಂಪ್ರದಾಯಿಕ ದಿನ ಟ್ರೆಡಿಷನಲ್ ಡೇಗಳನ್ನು ಆಚರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರ ದಿನದಂದು ಹೋರಾಟಗಾರರ ವೇಷ ಧರಿಸಿ ಐತಿಹಾಸಿಕ ಜನರ ನೆನಪುಗಳಿಗೆ ಕಳೆ ತಂದರು. ಈ ಸಮಾರಂಭದಲ್ಲಿ ಸಂಸ್ಥೆಯ ಸಂಚಾಲಕ ಸಂಜಯ್ ಮುಳುಬಾಡೆ, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಉಪಪ್ರಾಚಾರ್ಯ ಚಿದಂಬರ್ ಜೋಶಿ, ಪ್ರೊಫೆಸರ್ ಅತ್ತಾರ್ ಭಾಗವಾನ್, ಪ್ರೊಫೆಸರ್ ಸುಜಾತಾ ಬಲ್ಲೋಳ್, ಪ್ರೊಫೆಸರ್ ಬಾಹುಬಲಿ ಮಗದುಮ್, ಪ್ರೊಫೆಸರ್ ರಾಜು ಪಾಟೀಲ್, ಪ್ರೊಫೆಸರ್ ನಿತಿನ್ ಮುಗಳೆ, ಪ್ರೊಫೆಸರ್ ಗಜನ್ನವರ್, ಪ್ರೊಫೆಸರ್ ಹೀನಾಮುಲ್ಲಾ, ಪ್ರೊಫೆಸರ್ ಮೇರಿ ಚಿಲ್ಲಿ, ವಿದ್ಯಾರ್ಥಿಗಳು, ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಾವು ವಿಎಸ್ಎಂ ಕುಟುಂಬದಿಂದ ಒಂದು ವಿಎಸ್ಎಂ ಹಬ್ಬ ಅಂತ ಸುಮಾರು 7 ದಿನಗಳಿಂದ ಆಚರಣೆ ಮಾಡ್ತಿದ್ದೀವಿ. ಇದ್ರ ಗುರಿ ಇಷ್ಟೇ, ನಮ್ಮ ಬರುವಂಥ ಯುವಕರಲ್ಲಿ ಭಾರತದ ಪ್ರೇಮ ಆಗಿರ್ಬೋದು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಬೀಜವನ್ನು ನಾವು ಇಲ್ಲಿಂದ ಬಿತ್ತಿದ್ದೀವಿ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಮುಂದಾಳತ್ವದಲ್ಲಿ ಶ್ರೀ ಚಂದ್ರಕಾಂತಣ್ಣ ಕೋಟಿವಾಲಿ ಅವರ ನೇತೃತ್ವದಲ್ಲಿ, ಸಂಜಯಣ್ಣ ಮಳವಾಡೆ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಊರಿನ ಸುತ್ತೆಲ್ಲ ತಿರುಗಿ 50,000 ನಿಧಿಯನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ಹುತಾತ್ಮರಾದ ಯೋಧರಿಗೆ ನಾವು ಇಲ್ಲಿ ಕರೆದು ಅವರಿಗೆ ಸನ್ಮಾನ ಮಾಡಿ 50,000 ನಿಧಿಯನ್ನು ನೀಡಬೇಕಂತ ಶ್ರೀ ಚಂದ್ರಕಾಂತಣ್ಣ ಕೋಟಿವಾಲಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತಿನ ಯುವಕರಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ದೇಶದ ಪ್ರೇಮದ ಕೊರತೆ ಇರೋದ್ರಿಂದ ಇಂಥ 7 ದಿನದ ಹಬ್ಬಗಳನ್ನು ಆಚರಣೆ ಮಾಡ್ತಿದ್ವಿ. ಎಲ್ಲ ವಿದ್ಯಾರ್ಥಿಗಳು ವಿಭಿನ್ನ ವೇಷದಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿಕೆ ಈ ಮುಖಾಂತರ ನಾನು ನಿಮ್ಮಲ್ಲಿ ಕಳ್ಕೊಳ್ತೀನಿ. ಇದು ಸುಮಾರು 7 ದಿನಗಳಿಂದ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸುಮಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಂಪನಿಗಳಲ್ಲಿ ಪ್ಲೇಸ್ ಆದಾಗ ಚಂದ್ರಕಾಂತಣ್ಣ ಕೋಟಿಯಲ್ಲರ ಒಂದು ಮಾತು ಹೇಳಿದ್ರು, ಕಾಲೇಜ್ ಆಗಿರ್ಬೋದು ಅಥವಾ ಗುರುಗಳಿಂದ ಮಾತ್ರ ಈ ಕೆಲಸ.